ಇಂದ ಅಮೌಂಟ್ ಸ್ಯಾಂಕ್ಷನ್ ಇದು ಏನು ಕಾಮಗಾರಿ ಆಗಿದೆ. ಇಲ್ಲಿ ನಮಗೆ ಬಂದು ಕೃಷ್ಣಪ್ಪ ಅವ್ರ ಶಾಸಕರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕೃಷ್ಣಪ್ಪ ಅವ್ರ ಶಾಸಕರು. ಆದರೆ ಇಲ್ಲಿ ಈ ಶಿವಣ್ಣ ಅವರು ದೌರ್ಜನ್ಯದಿಂದ ಅವ್ರು ಬಂದು ಇಲ್ಲಿ ಪೂಜೆಗಳು ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ನಾವೇನಾದರೂ ಕೇಳೋಕ್ಕೋದ್ರೆ ಪೊಲೀಸವ್ರನ್ನ ನಮ್ಮ ಮೇಲೆ ಧಮಕಿ ಹಾಕಿಸ್ತಾರೆ, ನಾವು ಪೂಜೆ ಮಾಡಬೇಡ್ರಿ ಅಂತ ಹೇಳಿದ್ರು. ಇದು ನನಗೆ ಹೇಳ್ತಾರೆ, ನಾನೇ ಹಾಕ್ಸಿರೋದು ಇದು. ಶಾಸಕರು ಅವ್ರ ಕ್ಷೇತ್ರಕ್ಕೆ ಹಾಕ್ಸ್ಕೊಳ್ಳಿ, ಇನ್ನೊಬ್ಬರ ಕ್ಷೇತ್ರಕ್ಕಲ್ಲ, ಅವ್ರು ಹಾಕ್ಸ್ಬಿಟ್ಟು ಇಲ್ಲಿ ನಾನೇ ಹಾಕ್ಸಿದ್ದು ಅಂತ ಹೇಳ್ಕೊಡೋದು. ಶಾಸಕ ಒಬ್ಬ ಶಾಸಕರಾಗಿ ನಾವು ಏನಾದರೂ ಅಡ್ಡಾಕೋದ್ರೆ ಪೊಲೀಸವ್ರನ್ನ ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದು ADAಯಿಂದ ಆಗಿರೋದು. ಇದು ಕಾರ್ಜಕ್ನಳ್ಳಿ ಕಾಮಗಾರಿ. ಇದು ನಮಗೆ ಕೃಷ್ಣಪ್ಪ ಅವ್ರು ಬಂದು ಇಲ್ಲಿ ಪೂಜೆ ಮಾಡಬೇಕಾಗಿದ್ದು, ಆದರೆ ಏನು ಮಾಡಿದ್ರು ಇಲ್ಲಿ ಬಂದು ಶಿವಣ್ಣ ಅವರು ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ನಾವೇನನ್ನು ಕೇಳೋಕ್ಕೋದ್ರೆ ನಮ್ಮ ಮೇಲೆ ಧಮಕಿ ಹಾಕ್ತಾರೆ. ನಾವೇಳಿದ್ದು ಇಲ್ಲಿ ಕಾಮಗಾರಿ ಸ್ಟಾಪ್ ಮಾಡಬೇಕಂತೆಲ್ಲ ಹೇಳಿರೋದು. ML ಶಿವಣ್ಣ ಅವರು ಬರಬಾರ್ದು ಅಂತ, ಶಾಸಕರಾದಂಥ ಕೃಷ್ಣಪ್ಪ ಅವರು ಬೇಡ, ಯಾರೂ ಬೇಡ. ಇದು ಯೋಜನಾ ಪ್ರಾಧಿಕಾರದಿಂದ ಆಗಿರೋದು. ಬರೀ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಬಂದು ಪೂಜೆ ಮಾಡಲಿ ಇಲ್ಲಿ, ನಾವು ಬೇಡ ಅಂತೆಲ್ಲ ಹೇಳ್ತಿರೋದು. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಅವ್ರು ಬಂದು ಪೂಜೆ ಮಾಡಲಿ, ಇಲ್ಲ ಅಂದರೆ ನಮ್ಮ ಕ್ಷೇತ್ರಕ್ಕೆ ಶಾಸಕರನ್ನ ಕರೆಸಿ ಪೂಜೆ ಮಾಡಿಸ್ರಿ. ನಾವು ಬೇಡ ಅಂತೇಳಲ್ಲ, ನಾವು ಯಾವುದೇ ಕಾರಣಕ್ಕೂ ಈ ರೋಡ್ನ ಉದ್ದೇಶವೂ ಇಲ್ಲ ನಮಗೆ, ಅಡ್ಡಾಕೋದು ಇಲ್ಲ. ನಾವು ಇದರಲ್ಲಿ ನಾವು ನಿಂತ್ಕೊಂಡು ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ. ಇದು ಶಿವಣ್ಣ ಅವರು ಬರದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ADA ಅಧ್ಯಕ್ಷರು ಬಂದು ಪೂಜೆ ಮಾಡಬೇಕಾಗಿತ್ತು. ಆಮೇಲೆ ಇಲ್ಲಿ ಶಿವಣ್ಣ ಅವರು ಏನು ಶಾಸಕರ ನಡೆ ಹಳ್ಳಿ ಕಡೆಗೆ ಅಂತ ಹಾಕಿದ್ದಾರೆ. ನಮ್ಗೆ ಶಿವಣ್ಣ ಅವರು ಬರೋದೇ ಇಲ್ಲ, ಅದನ್ನು ಸ್ವಲ್ಪ ಫೋಕಸ್ ಮಾಡಿಕೊಡ್ರಿ. ಕಾರ್ಜಕ್ನಳ್ಳಿ ಕಾಮಗಾರಿಗಳೇ ಹಾಕ್ಸಿದ್ದಾರೆ, ಕಾರ್ಜಕ್ನಳ್ಳಿ ಶುದ್ಧ ಕುಡಿಯುವ ನೀರಿನ ಘಟಕ, ಅದು ML ಅವರ ಅನುದಾನವೂ ಅಲ್ಲ. ಆಮೇಲೆ ಏನು ಕಾರ್ಜಕ್ನಳ್ಳಿ ಕೆರೆ ಅಭಿವೃದ್ಧಿ ಕಾಮಗಾರಿ ML ಅವರ ಅನುದಾನವೂ ಅಲ್ಲ. ಆಮೇಲೆ ಈ ರೋಡು ಅದು ML ಅನುದಾನ ಅಲ್ಲ, ADA ಅನುದಾನ. ಅದು ಈ ADA ಅನುದಾನ ಅನ್ನೋದು ADA ಅನ್ನೋದು ಯಾವುದೇ ಸರ್ಕಾರ ಬರಲಿ ಬರದೇ ಇರಲಿ ADA ಅನ್ನೋದು ಇದ್ದೇ ಇರುತ್ತೆ. BJP ಬರಲಿ, ಕಾಂಗ್ರೆಸ್ ಬರಲಿ, ಜನತಾದಳ ಬರಲಿ, ಆ ADA ಅಧ್ಯಕ್ಷರು ಇವರು ಇರ್ಬೋದು, ನೆಕ್ಸ್ಟ್ BJP ಅವ್ರು ಆಗ್ಬೋದು, ದಳದವ್ರು ಆಗ್ಬೋದು, ಮತ್ತು ಇಲ್ಲ ಕಾಂಗ್ರೆಸ್ ಅವರೇ ಆಗ್ಬೋದು. ಆದರೆ ಆ ಲೋಕಲ್ ML ಕರೆಸಬೇಕಾಗಿರೋದು ಆ ಲೋಕಲ್ ML ಆ ADA ಇದ್ರ ಕಡೆಯಿಂದ ಆಗೋದು, ಅವ್ರ ಪವರ್ ಇರುತ್ತೆ, ಅವರೇ ಬಂದು ಪೂಜೆ ಮಾಡಬೇಕು. ಇದು ಒತ್ತಾಯಪೂರ್ವಕವಾಗಿ ಮತ್ತು ದೌರ್ಜನ್ಯದಿಂದ ಈ ಪೂಜೆ ಮಾಡಿರೋದು ಇಲ್ಲಿ. ಅದನ್ನು ತಡೆಯೋಕ್ಕೆ ಬಂದಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಪೂಜೆ ಮಾಡಿ ಹೋಗಿದ್ದಾರೆ. ಕನ್ನಹಳ್ಳಿ ನಮ್ಮದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಹಳ್ಳಿಯಾಗಿದ್ದು, ಈ ಆನೇಕಲ್ ಯೋಜನಾ ಪ್ರಾಧಿಕಾರದ ವತಿಯಿಂದ ವಿವಿಧ ಕಾಮಗಾರಿಗಳ ಅನುದಾನ ಸಿಕ್ಕಿದೆ ಕಾರ್ಜಕ್ನಳ್ಳಿಗೆ. ಆನೇಕಲ್ ಯೋಜನಾ ಪ್ರಾಧಿಕಾರ ಬರೀ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡೋದಿಲ್ಲ, ಅದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೂ ಒಳಪಟ್ಟು ಅದು ಕಾಮಗಾರಿಗಳು ನಡೆಸೋದು. ಅದರಲ್ಲಿ ಕಾರ್ಜಕ್ನಳ್ಳಿಗೆ ಅನುದಾನಗಳು ಕೊಟ್ಟ ಮೇಲೆ ಅದು ಕೊಟ್ಬಿಟ್ಟು ಈ ವ್ಯಾಪ್ತಿಯ ಶಾಸಕರನ್ನೇ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶಿವಣ್ಣನವರು ಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ನಾವು ಅದನ್ನು ತಡೆದು, ನೀವು ನಿಮಗೆ ಈ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧ ಇಲ್ವಲ್ಲ ಸರ್, ನೀವ್ಯಾಕೆ ಇಲ್ಲಿ ಪೂಜೆ ಮಾಡ್ತೀರಾ, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೃಷ್ಣಪ್ಪನವ್ರು ಪೂಜೆ ಮಾಡಬೇಕು ಅಂತ ಕೇಳಿದಾಗ ಪೊಲೀಸ್ನವರು ಮುಖಾಂತರವಾಗಿ ನಮಗೆ ಧಮಕಿ ಹಾಕ್ಸಿ, ಮತ್ತು ಅವರೇ ಶಾಸಕರೇ ಸ್ವತಃ ನಾನು ಹಾಕಿರೋದು ನಿಮ್ಮೂರಿಗೆ, ನೇನು ನಿಮ್ಮೂರು ಇಬ್ಬರು ಆಗಲಿ, ನಿಮ್ಮೂರು ಕೃಷ್ಣಪ್ಪನ ಮಾಡಲ್ಲ, ಯಾರೂ ಮಾಡಲ್ಲ, ನಾನೇ ಮಾಡಿಸೋದು, ನಾನೇ ನಿಮ್ಮೂರನ್ನ ಉದ್ಧಾರ ಮಾಡೋದು ಅಂತ ಒಂಥರ ಹೇಳಿ ಏಕವಚನದಲ್ಲಿ ಮಾತಾಡಿ ಅದು ಒತ್ತಾಯಪೂರ್ವಕವಾಗಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಇದು ಬಹಳ ತಪ್ಪು. ಇದು ಇನ್ನೊಬ್ಬರ ಶಾಸಕರು ಇರೋವಂಥ ಕ್ಷೇತ್ರದಲ್ಲಿ ಬಂದು ಪೂಜೆ ಮಾಡಿ ಧಮಕಿ ಹಾಕ್ಕೊಂಡು ಹೋಗೋದು ಇದು ರಾಜಕೀಯಕ್ಕೆ ಶೋಭೆ ಅಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ.